ஷோவும் கேஜிஎம் எல்லாமே ஹவுஸ்ஃபுல்லு, எந்த ஷோவுமே டிக்கெட் இல்ல. ஓகேவா? ಇದೀಗ ಪ್ರಪಂಚದಾದ್ಯಂತ ಸಾಕಷ್ಟು ಸದ್ದು ಮಾಡ್ತಾ ಇರೋ ಚಿತ್ರ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ಕೆಜಿಎಫ್. ಈ ಸಿನಿಮಾ ಕೇವಲ ಕರ್ನಾಟಕ ಮಾತ್ರವಲ್ಲ, ಪ್ರಪಂಚದಾದ್ಯಂತ ಸಿಕ್ಕಾಪಟ್ಟೆ ಹವ ಕ್ರಿಯೇಟ್ ಮಾಡ್ತಾ ಇದೆ. ಯಾವ ರಾಜ್ಯದಲ್ಲೂ ಯಾವ ದೇಶದಲ್ಲೂ ಕೂಡ ಕೆಜಿಎಫ್ ಟೂ ಚಿತ್ರದ ಟಿಕೆಟ್ ಕೂಡ ಸಿಗ್ತಾ ಇಲ್ಲ. ಆ ಮಟ್ಟಕ್ಕೆ ಈ ಚಿತ್ರದ ಕ್ರೇಜ್ ಇದೆ. ಈಗಾಗಲೇ ಕರ್ನಾಟಕದಲ್ಲಿ ಯಾವ ಮಟ್ಟಕ್ಕೆ ಕ್ರೇಜ್ ಇದೆ ಅಂತ ನಿಮಗೆ ಗೊತ್ತಿರಬಹುದು. ಇನ್ನು ಒಡಿಸ್ಸಾ ಆಗಿರ್ಬೋದು ಅಥವಾ ಪಂಜಾಬ್ ಆಗಿರ್ಬೋದು, ಬಂಗಾಳ ಆಗಿರ್ಬೋದು, ದೆಲ್ಲಿ ಮುಂಬೈ ಹೀಗೆ ಉತ್ತರ ಭಾರತದಲ್ಲಿ ನಾಲ್ಕು ದಿನಗಳ ಟಿಕೆಟ್ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ. ಇನ್ನು ಬಹುಮುಖ್ಯವಾಗಿ ತಮಿಳುನಾಡಿನಲ್ಲಿ ಈ ಚಿತ್ರಕ್ಕೆ ಅಷ್ಟೊಂದು ರೆಸ್ಪಾನ್ಸ್ ಸಿಗೋದು ಡೌಟ್ ಅಂತ ಈ ಹಿಂದೆ ತಿಂಗಳ ಹಿಂದೆ ಒಂದಿಷ್ಟು ಮಂದಿ ಹೇಳಿದ್ರು. ಆದರೆ ಇವೆಲ್ಲದಕ್ಕೂ ವ್ಯತಿರಿಕ್ತ ಅನ್ನುವಂತೆ ವಾರಕ್ಕೂ ಹಿಂದೆಯೇ ಕೆಜಿಎಫ್ ಟೂ ಚಿತ್ರದ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದ್ದವು. ಇದಕ್ಕೆ ಮತ್ತಷ್ಟು ಪುಷ್ಟಿ ನೀಡುವಂತೆ ಇದೀಗ ತಮಿಳುನಾಡಿನ ಮಲ್ಟಿಪ್ಲೆಕ್ಸ್ ಒಂದರ ವಿಡಿಯೋ ಒಂದು ರಿವೀಲ್ ಆಗಿದೆ. ಅದರಲ್ಲಿ ವ್ಯಕ್ತಿಯೊಬ್ಬ ಕೆಜಿಎಫ್ ಚಿತ್ರದ ಟಿಕೆಟ್ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಅಲ್ಲಿನ ಚಿತ್ರಮಂದಿರದ ಸಿಬ್ಬಂದಿ ಆತನಿಗೆ ಇದಕ್ಕೆ ಉತ್ತರ ಕೊಟ್ಟು ಕೊಟ್ಟು ಸಾಕಾಗಿರುತ್ತೆ. ಹೀಗಾಗಿ ಆತ ಮೈಕ್ ನಲ್ಲಿ ಅನೌನ್ಸ್ ಮಾಡ್ತಾನೆ. ಅವನು ಏನ್ ಹೇಳ್ತಾನೆ ಒಮ್ಮೆ ಕೇಳ್ಕೊಂಡು ಬರೋಣ. ಎಸ್, ನೋಡಿದ್ರಲ್ಲ, ಚಿತ್ರಮಂದಿರದ ಟಿಕೆಟ್ ಕೌಂಟರ್ ನ ಮುಂದೆ ಒಂದಿಷ್ಟು ಜನ ಜಮಾಯಿಸಿದ್ರು. ಈ ಮಧ್ಯೆ ಬಂದಂತಹ ವ್ಯಕ್ತಿಯೊಬ್ಬ ನನಗೆ ಕೆಜಿಎಫ್ ಚಿತ್ರದ ಟಿಕೆಟ್ ಕೊಡಿ ಅಂತ ಕೇಳ್ತಾನೆ. ಆ ಸಿಬ್ಬಂದಿ ನೇರವಾಗಿ ಮೈಕ್ ಎತ್ತುಕೊಂಡು, ಕೆಜಿಎಫ್ ಚಿತ್ರದ ಟಿಕೆಟ್ ಇಲ್ಲ, ಈಗಾಗಲೇ ಎಲ್ಲ ಪ್ರದರ್ಶನಗಳು ಹೌಸ್ಫುಲ್ ಆಗಿದೆ ಅಂತ ಹೇಳ್ತಾನೆ. ಇದರಿಂದಲೇ ತಿಳಿಯುತ್ತೆ ತಮಿಳುನಾಡಿನಲ್ಲಿ ಕೆಜಿಎಫ್ ಚಿತ್ರಕ್ಕೆ ಯಾವ ಮಟ್ಟದ ಪ್ರತಿಕ್ರಿಯೆ ಇದೆ ಅಂತ. ಅಲ್ಲಿ ಕೆಜಿಎಫ್ ಚಿತ್ರಕ್ಕೆ ಸಿಕ್ಕಿರೋದು ಒಂದೆರಡು ಪ್ರದರ್ಶನವಲ್ಲ, ಭರ್ಜರಿ ಬರೋಬ್ಬರಿಯಾದಂತಹ ಪ್ರದರ್ಶನವನ್ನು ನೀಡಲಾಗಿದೆ. ಹಾಗೆ ಚಿತ್ರಮಂದಿರದ ಮುಂದೆಯೇ ಹೌಸ್ಫುಲ್ ಬೋರ್ಡ್ ಅನ್ನು ಕೂಡ ಹಾಕಲಾಗಿದೆ. ಈಗ ನೀವೇ ಊಹಿಸಿಕೊಳ್ಳಿ, ಕೆಜಿಎಫ್ ಚಿತ್ರಕ್ಕೆ ತಮಿಳುನಾಡಿನಲ್ಲಿ ಸಿಕ್ಕಾಪಟ್ಟೆ ಭಾಷಾಭಿಮಾನ, ತಮಿಳು ಭಾಷಾಭಿಮಾನ ಮೆರೆಯುವಂತಹ ಆ ತಮಿಳು ಮಣ್ಣಿನಲ್ಲಿ ನಮ್ಮ ಕನ್ನಡ ಚಿತ್ರಕ್ಕೆ ಯಾವ ಮಟ್ಟಕ್ಕೆ ಕ್ರೇಜ್ ಇದೆ, ಯಾವ ಮಟ್ಟಕ್ಕೆ ಅಲ್ಲಿನ ಚಿತ್ರಮಂದಿರದವರು ನಮ್ಮ ಕನ್ನಡ ಸಿನಿಮಾಗೆ ರೆಡ್ ಕಾರ್ಪೆಟ್ ಹಾಕಿದ್ದಾರೆ ಅಂತ. ಈ ವಿಡಿಯೋವನ್ನು ಒಮ್ಮೆ ನೋಡ್ತಾ ಇದ್ರೆ ಇದೆಲ್ಲೋ ಕರ್ನಾಟಕದ ವಿಡಿಯೋ ಅಂತ ನಿಮ್ಗೆ ಅನಿಸುತ್ತೆ. ಆದ್ರೆ ಇದು ಕರ್ನಾಟಕದ ವಿಡಿಯೋ ಅಲ್ಲ, ಬದಲಿಗೆ ಇದು ಗುಜರಾತಿನ ಚಿತ್ರಮಂದಿರದ ಮುಂದೆ ರಾಕಿಬ ಯಶ್ ಅಭಿನಯದ ಕೆಜಿಎಫ್ ಗೆ ಯಾವ ಮಟ್ಟದ ಪ್ರತಿಕ್ರಿಯೆ ಸಿಗ್ತಾ ಇದೆ ಅನ್ನೋದರ ಒಂದು ಸಣ್ಣ ತುಣುಕು ಅಷ್ಟೇ. ಇಲ್ಲಿ ಯಶ್ ಅವರಿಗೆ ಅಭಿಮಾನಿಗಳು ಯಾವ ಮಟ್ಟಕ್ಕೆ ಇದ್ದಾರೆ ಅಂತ ಈ ವಿಡಿಯೋದಲ್ಲಿ ನೀವು ಗಮನಿಸಬಹುದು. ಎಸ್, ಈ ಗುಜರಾತಿನ ಚಿತ್ರಮಂದಿರದಲ್ಲಿ ಯಶ್ ಅವರ ಅದ್ಧೂರಿಯಾದಂತಹ ಕಟೌಟ್ ನಿಲ್ಲಿಸಲಾಗಿದೆ. ಹಾಗೆ ಚಿತ್ರಮಂದಿರದ ಮುಂದೆ ಒಂದಿಷ್ಟು ಅಭಿಮಾನಿಗಳು ಡ್ಯಾನ್ಸ್ ಮಾಡ್ತಿದ್ದಾರೆ. ಹಾಗೆ ಇಲ್ಲೊಬ್ಬ ಅಭಿಮಾನಿ ಯಶ್ ಅವರ ಮುಖವಾಡವನ್ನೇ ಹಾಕಿಕೊಂಡು ನೃತ್ಯ ಮಾಡ್ತಾನೆ. ಹಾಗೆ ಒಂದು ಕಡೆ ಪಟಾಕಿ, ಮತ್ತೊಂದು ಕಡೆ ಡೊಳ್ಳು, ವಾದ್ಯ, ಕುಣಿತ, ಹೀಗೆ ಅಬ್ಬಬ್ಬಬ್ಬ ಭರ್ಜರಿಯಾದಂತಹ ರೆಸ್ಪಾನ್ಸ್ ಗುಜರಾತಿನಲ್ಲಿ ಸಿಗ್ತಾ ಇದೆ. ಈ ವಿಡಿಯೋದಿಂದ ತಿಳಿಯುತ್ತೆ ಕೆಜಿಎಫ್ ಚಿತ್ರಕ್ಕೆ ಕೇವಲ ಕರ್ನಾಟಕ ಮಾತ್ರವಲ್ಲ, ಕೇವಲ ದಕ್ಷಿಣ ಭಾರತ ಮಾತ್ರವಲ್ಲ, ಉತ್ತರ ಭಾರತದಲ್ಲೂ ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ಇದೆ ಅಂತ. ಅದರಲ್ಲೂ ಈ ಸಿನಿಮಾ ಪಂಚಭಾಷೆಯಲ್ಲಿ ತೆರೆ ಕಂಡಿದೆ. ಮೂಲ ಭಾಷೆ ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ, ಹೀಗೆ ಒಟ್ಟು ಐದು ಭಾಷೆಗಳಲ್ಲಿ ಕೆಜಿಎಫ್ ಅಬ್ಬರಿಸ್ತಾ ಇದೆ. ಗುಜರಾತ್ ಅಂದ ಕೂಡಲೇ ಇಲ್ಲಿನ ಭಾಷೆ ಗುಜರಾತಿ, ಆದರೆ ಈ ಸಿನಿಮಾ ಇಲ್ಲಿ ತೆರೆ ಕಂಡಿರೋದು ಹಿಂದಿ ಅವತರಣಿಕೆಯಲ್ಲಿ. ಆದರೂ ಕೆಜಿಎಫ್ ಚಿತ್ರಕ್ಕೆ ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ಇದೆ, ಕರ್ನಾಟಕವನ್ನೇ ನಾಚಿಸುವಂತಿದೆ ಗುಜರಾತಿಗಳ ಕೆಜಿಎಫ್ ಹವ. ಇದೇ ರೀತಿಯಾದಂತಹ ಅಬ್ಬರ, ಇದೇ ರೀತಿಯಾದಂತಹ ಕ್ರೇಜ್ ಕೇವಲ ಕರ್ನಾಟಕ ಮಾತ್ರವಲ್ಲ, ದೇಶ ಮಾತ್ರವಲ್ಲ, ವಿದೇಶದಲ್ಲೂ ಅಬ್ಬರಿಸ್ತಾ ಇದೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.